ಆನೇಕಲ್ ತಾಲೂಕಿನ ಚಂದಾಪುರ ಸಮೀಪದಲ್ಲಿರುವ ಸಿಪನಿ ವೃದ್ಧಾಶ್ರಮದಲ್ಲಿ ಅನ್ನದಾಸೋಹ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮುಖೇನ ಅಭಿಮಾನಿಗಳ ಜೊತೆಗೂಡಿ ವಿಭಿನ್ನವಾಗಿ ತಮ್ಮ ಹುಟ್ಟುಹಬ್ಬ ಆಚರಿಸಿಕೊಂಡ ಕಾಂಗ್ರೆಸ್ ಮುಖಂಡ ಯಡವನಹಳ್ಳಿ ರಘು ಅವರು. ಯಾರೇ ಬಂದರು ಎದುರು ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ಜೀವ ಹೋದರು ಜಗವೇನೇ ಎಂದರು ಮಾತು ತಪ್ಪದ ಯಜಮಾನ ಕೂಗಿ ಕೂಗಿ ಹೇಳುತ್ತೈತೆ ಇವುದು ಜಮಾನ ಸ್ವಾಭಿಮಾನ ನನ್ನ ಪ್ರಾಣ ಎಂಬ ಪ್ರಯಾಣ ನಿಂತ ನೋಡು ಯಜಮಾನ ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ರಘುಪತಿ ರೆಡ್ಡಿ ಗೌತಮ್ ಮತ್ತಿತರರು ಕಾಂಗ್ರೆಸ್ ಮುಖಂಡ ಯಡವನಹಳ್ಳಿ ರಘು ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದರು. ನೋಡು ಯಜಮಾನ ಯಾರೇ ಬಂದರು ಎದುರು ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ಸಂದರ್ಭದಲ್ಲಿ ಯಾವುದೇ ರೀತಿ ಅದ್ದೂರಿಯಾಗಿ ಆಚರಣೆ ಮಾಡಬಾರ್ದು ಅಂತ ತೀರ್ಮಾನ ಮಾಡಿಕೊಂಡಿದ್ದೀರಿ. ಆದರೂ ಹುಡುಗರು ಇವತ್ತು ಒಂದು ಅರ್ಥಪೂರ್ವಕವಾಗಿ ಮಾಡಿರೋದ್ರಿಂದ ಅನಿವಾರ್ಯವಾಗಿ ಬರಲೇಬೇಕಾಯಿತು. ಇದನ್ನು ತಪ್ಪಿಸ್ಕೊಳಕ್ಕಾಗಲಿಲ್ಲ, ಬಂದಿದ್ದೀರಿ, ಒಳ್ಳೆಯದು. ಇಲ್ಲಿ ನೋಡಿ, ಈ ಕಾರ್ಯಕ್ರಮವನ್ನು ನೋಡಿ ನನಗೂ ಒಂದು ರೀತಿ ಖುಷಿಯಾಯಿತು. ಆದಷ್ಟು ಇನ್ನೂ ಇಂಥ ಒಳ್ಳೆ ಕೆಲಸಗಳು ಮಾಡಲಿ, ನನ್ನ ಕಡೆಯಿಂದನೂ ಈ ಥರ ಕೆಲಸಗಳು ಇನ್ನಷ್ಟು ಮಾಡ್ತೀನಿ. ನಮ್ಮ ಹುಡುಗರಿಗೆಲ್ಲ ಈ ಕಾರ್ಯಕ್ರಮ ಮಾಡಿದ್ದಕ್ಕಾಗಿ ಒಂದು ಧನ್ಯವಾದಗಳು. ನಮ್ಮ ನೆಚ್ಚಿನ ಸ್ನೇಹಿತರು, ಆತ್ಮೀಯರು ಆದ ಯಡನಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರು ಆದ ರಘು ಅವರಿಗೆ 35ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಆಚರಿಸ್ಕೊಂಡಿದ್ವಿ. ಅವರ ನಮ್ಮ ಹೆಚ್ಚಿನ ಸ್ನೇಹಿತರೆಲ್ಲರೂ ಸೇರಿ ಇವತ್ತು ಸಿಪಾನಿ ಅನಾಥಾಶ್ರಮದಲ್ಲಿ ಆಡಿಸೋನಟ್ಟಿ ಗ್ರಾಮದ ಹತ್ರ ಸಿಪಾನಿ ಅನಾಥಾಶ್ರಮದಲ್ಲಿ ಅನ್ನದಾನ ಮಾಡುವ ಮುಖಾಂತರ ನಮ್ಮ ನೆಚ್ಚಿನ ಸ್ನೇಹಿತರೆಲ್ಲರೂ ಸೇರಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದರು. ನಮ್ಮೆಲ್ಲರ ಪರವಾಗಿ ಆ ಹುಡುಗರಿಗೂ ರಘು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ. ಮುಂದಿನ ದಿನಗಳಲ್ಲಿ ಇಂಥ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳಿ ನಮ್ಮ ಸ್ನೇಹಿತರು ಅಂತೇಳಿ ಅವ್ರಿಗೆ ಶುಭಾಶಯಗಳನ್ನು ಕೊಡ್ತೀನಿ. ಪಂಚಾಯತಿ ಸದಸ್ಯರಾದ ಹಾಗೂ ಕಾಂಗ್ರೆಸ್ನ ಯುವ ನಾಯಕರು, ಹೆಚ್ಚಾಗಿ ನನ್ನ ಪ್ರೀತಿಯ ರಘು ಅಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ. ಏನು, ಲಾಕ್ಡೌನಿಂದ ಒಂದು 90 ದಿನಗಳ ಕಾಲ ಲಾಕ್ಡೌನ್ ಆಗಿತ್ತು. ಈ ಸಂದರ್ಭದಲ್ಲಿ ನಮ್ಮ ಗ್ರಾಮದಲ್ಲಿ ಹೆಚ್ಚು ದಿನಗೂಲಿ ಕಾರ್ಮಿಕರಿರೋದ್ರಿಂದ ಹೆಚ್ಚು ಒಂದು 1500 ಜನಕ್ಕೆ ದಿನ ಊಟವನ್ನು ವ್ಯವಸ್ಥೆ ಮಾಡೋ ಮುಖಾಂತರ ಅವರು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದಾರೆ. ಹಾಗೂ ಹೆಚ್ಚು ನೆರೆಯವಳಿ ಇರ್ಬೋದು, ಏನೇ ಕಷ್ಟ ಅಂತ ಹೋದ್ರೂ ಅವರು ಇಲ್ಲ ಅಂತ ಹೇಳೋದಿಲ್ಲ. ಅದರಿಂದ ಅವರಿಗೆ ನಾವು ಹೆಚ್ಚು ಮನಸೋತು ಇವತ್ತು ಈ ಒಂದು ಹುಟ್ಟುಹಬ್ಬವನ್ನು ಸಿಪಾನಿ ಆಶ್ರಮದಲ್ಲಿ ಆಚರಿಸ್ತಾರೆ. ಇನ್ನು ಅವರು ರಾಜಕೀಯ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗೂ ಮತ್ತೊಮ್ಮೆ ರಘುಣ್ಣನವ್ರಿಗೆ ಹುಟ್ಟುಹಬ್ಬದ ಸ್ನೇಹಿತರಾದಂಥ ರಘುಣ್ಣವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಸದಸ್ಯರಾದಂಥ ರಘುಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವರು ನಡೆಯುವ ಒಂದೊಂದು ಹೆಜ್ಜೆಯನ್ನು ಯಶಸ್ಸಿನ ಪಥವಾಗಲಿ ಎಂದು ಹಾರೈಸುತ್ತಾ ನಮ್ಮ ಪ್ರೀತಿಯ ಯಡನಹಳ್ಳಿ ಮುಖಂಡರಾದಂಥ ರಘುವಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಯಡನಹಳ್ಳಿ ರಘು ಅವರಿಗೆ 35 ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಗು ನಗ್ದು 100 ವರ್ಷ ಸುಖವಾಗಿ ಹಿಂಗೆ ಬಾಳಲಿ. ಹುಟ್ಟಿದಬ್ಬದ ಶುಭಾಶಯಗಳು. 100 ವರ್ಷ ಕಾಲ ಚೆನ್ನಾಗಿರಲಿ ಅಂತ ಬಯಸ್ತೀವಿ. ನಮ್ಮೆಲ್ಲರ ಅಣ್ಣ ರಘುವಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು.